ನಾಳೆ ಒಂದು ರೀತಿ ನಿರ್ಣಾಯಕವಾಗಿರ್ತಕ್ಕಂಥ ದಿನ. ಮೀಸಲಾತಿ ಕೊಟ್ಟರೆ 22ನೇ ತಾರೀಕಿಗೆ ಯಾವ ರೀತಿಯಾಗಿ ಮುಖ್ಯಮಂತ್ರಿಗಳಿಗೆ ಅಭಿನಂದನೆ ಮಾಡಬೇಕು, ಕೊಡದೆ ಹೋದರೆ 22ನೇ ತಾರೀಕಿಗೆ ಯಾವ ರೀತಿಯಾಗಿರ್ತಕ್ಕಂಥ ಉಗ್ರ ಹೋರಾಟ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಸುದೀರ್ಘವಾಗಿರ್ತಕ್ಕಂಥ ಚರ್ಚೆಯನ್ನು ಮಾಡುವಂಥ ಹಿನ್ನೆಲೆಯೊಳಗೆ ನಾಳಿನ ಸಮಾವೇಶ ಬಹುತೇಕ ಮಹತ್ವದ ಸಮಾವೇಶವಾಗಿ ಪರಿಣಮಿಸಿಕೊಳ್ಳಲಿದೆ. ನಾವೆಲ್ಲ ಭಾಳಷ್ಟು ನಿರೀಕ್ಷೆಯನ್ನು ಇಟ್ಕೊಂಡಿದ್ದೀವಿ. ಈ ಸಾರಿ ಮುಖ್ಯಮಂತ್ರಿ 4 ಸಾರಿ ಮಾತು ಕೊಟ್ಟು ತಪ್ಪಿದ್ದಾರೆ. ಈ ಸಾರಿ 5ನೇ ಬಾರಿಗೆ ಅವರೇ ಕೊಟ್ಟಂಥ ಗಡುವು ಯಾವ ಕಾರಣಕ್ಕೂ 19ರ ಗಡುವನ್ನು ಅವರು ತಪ್ಪಲಿಕ್ಕೆ ಸಾಧ್ಯವಿಲ್ಲ ಅಂತ ನಾವೆಲ್ಲ ಭಾವಿಸ್ಕೊಂಡ್ವಿ. ಹಾಗಾಗಿಯೇ ಸೌದತ್ತಿ ಸಮಾವೇಶವನ್ನು ಅನ್ಕೊಳ್ಳಾಗಿದೆ. ಅವತ್ತು ಮೀಸಲಾತಿಯನ್ನು ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದರೆ ಅವತ್ತು ಸೌದತ್ತಿ ಸಮಾವೇಶದಲ್ಲಿ ಅಲ್ಲೇ ನಾವು ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸಿ ಅದೇ ನೆಲದಲ್ಲಿನೇ ಗೌರವ ಸಮರ್ಪಿಸುವಂತಹ ಕಾರ್ಯವನ್ನು ಮಾಡಬೇಕು ಅಂತೇಳಿ ವಿಚಾರ ಮಾಡಲಾಗಿದೆ. ಒಂದು ವೇಳೆ 19ರಕ್ಕೆ ತಾವೇ ಕೊಟ್ಟ ಮಾತಿನಂತೆ ಮೀಸಲಾತಿಯನ್ನು ಘೋಷಣೆ ಮಾಡಿದ್ರೆ ಸೌದತ್ತಿ ಸಮಾವೇಶದಲ್ಲಿ 22ರಲ್ಲಿ ಏನು ವಿರಾಟ ಪಂಚಶಕ್ತಿ ಸಮಾವೇಶ ಮಾಡ್ತೇವಲ್ಲ, ಆ ಸಮಾವೇಶದಲ್ಲಿ ಅಭಿನಂದನೆ ಮಾಡಬೇಕೋ ಅಥವಾ ಉಗ್ರವಾಗಿರ್ತಕ್ಕಂಥ ಹೋರಾಟ ಮಾಡಬೇಕು ಅನ್ನೋದನ್ನು ಸ್ಪಷ್ಟವಾಗಿ ನಿರ್ಧಾರಗಳನ್ನು ಕೈಗೊಂಡು ಅದೇ ಸಮಾವೇಶದ ಅದೇ ವೇದಿಕೆಯಿಂದ ಕೆಳಗಡೆ ಇಳಿದು ಏನು ಪ್ರತಿಭಟನಾ ಪಾದಯಾತ್ರೆಯನ್ನು ಪಂಚಕೋಟಿ ಹೆಜ್ಜೆಗಳ ಪ್ರತಿಭಟನಾ ಪಾದಯಾತ್ರೆಯನ್ನು ಸೌದತ್ತಿಯ ಯಲ್ಲಮ್ಮನ ಗುಡ್ಡದಿಂದ ಬೆಳಗಾವಿಯ ಸುವರ್ಣ ವಿಧಾನಸೌಧದವರೆಗೆ 4 ದಿನಗಳ ಕಾಲ ಒಂದು ಭಾಳ ದೊಡ್ಡ ಪಾದಯಾತ್ರೆಯನ್ನು ಮಾಡಿ ನಮ್ಮೊಳಗಿನ ಆಕ್ರೋಶವನ್ನು ನಮ್ಮೊಳಗಿರ್ತಕ್ಕ ಅಸಮಾಧಾನವನ್ನು ಮತ್ತು ಮೀಸಲಾತಿ ಹಕ್ಕನ್ನು ಕೊಟ್ಟ ಮಾತ್ರ ತಪ್ಪಿರೋ ಕಾರಣಕ್ಕೋಸ್ಕರವಾಗಿ 22ನೇ ತಾರೀಕಿಗೆ ವಿರಾಟ ಪಂಚಶಕ್ತಿ ಸಮಾವೇಶದ ಮೂಲಕವಾಗಿ ಸುವರ್ಣ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವಂಥ ನಿರ್ಧಾರವನ್ನು ಸಹ ಈ ಪಾದಯಾತ್ರೆ ಮೂಲಕ ಮಾಡಬೇಕು ಅಂತೇಳಿ ನಾವೆಲ್ಲ ತೀರ್ಮಾನ ಮಾಡಲಾಗಿದೆ. ಹಾಗಾಗಿ ಸೌದತ್ತಿ ಸಮಾವೇಶ ಈ ನಾಡಿನ ಜನತೆ ಸೌದತ್ತಿ ಸಮಾವೇಶದಲ್ಲಿಯೂ ತಾವೆಲ್ಲ ಪದಾಧಿಕಾರಿಗಳು ಕಡ್ಡಾಯವಾಗಿ ಮತ್ತು ಸಮಾಜ ಬಾಂಧವರು ಪಾದಯಾತ್ರೆ ಸಮಾವೇಶದಲ್ಲಿ ಭಾಗವಹಿಸಬೇಕು. ಅದಾದ ನಂತರ ಸಾಯಂಕಾಲ ಏನು ಬಹುತೇಕ 7 ಗಂಟೆಗೆ ನಮ್ಮದು ಸಮಾವೇಶ ಮುಗಿಯುತ್ತೆ. ಮುಗಿದ ನಂತರ ಅವತ್ತು ಅಷ್ಟರಲ್ಲಿ ಗೊತ್ತಾಗುತ್ತೆ ಮೀಸಲಾತಿಯನ್ನು ಕೊಟ್ಟಿದ್ದರು ಅಥವಾ ಬಿಟ್ಟಿದ್ದು ಗೊತ್ತಾಗುತ್ತೆ. ಕೊಟ್ಟರೆ ವಿಜಯೋತ್ಸವದ ಪಾದಯಾತ್ರೆ ಮಾಡ್ತೀನಿ. ಅಲ್ಲಿಂದನೇ ಕೈಯಲ್ಲಿ ಒಂದು ಹೂವಿನಾರ ಹಿಡ್ಕೊಂಡು ಪಾದಯಾತ್ರೆ ಮುಖಾಂತರ ಬಂದು ಎಲ್ಲಿ ಬೊಮ್ಮೆ ಇರ್ತಾರೋ ಅಲ್ಲೇ ಹೂವಿನಾರ ಹಾಕ್ತೀವಿ. ಕೊಡದೆ ಹೋದರೆ ಅದೇ ವೇದಿಕೆಯಿಂದ ಪ್ರತಿಭಟನಾ ಪಾದಯಾತ್ರೆಯನ್ನು ಪಂಚಕೋಟಿ ಹೆಜ್ಜೆಗಳ ಪಾದಯಾತ್ರೆ ಹೆಸರಿನಲ್ಲಿ ಪಾದಯಾತ್ರೆ ಮಾಡಿ 22ನೇ ತಾರೀಕು ಇಲ್ಲಿ ತಲುಪ್ತೇವೆ. ಹಾಗಾಗಿ ಸೌದತ್ತಿಯ ಸಮಾವೇಶಕ್ಕೆ ನಮ್ಮ ಸಮಾಜದ ಮುಂಚೂಣಿ ನಾಯಕರು ಬಸವನ ಪಾಟೀಲ್ ಯತ್ನಾಳ್ ಅವರು, ವಿಜಯನ್ ಕಾಶಪ್ಪನವರು, ಸಚಿವರಾಗಿರ್ತಕ್ಕಂಥ ಸಿ ಪಾಟೀಲರು, ಶಂಕರ್ ಪಾಟೀಲರು, ಶಾಸಕರಾಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಅರವಿಂದ್ ಬೆಲ್ಲದವರು, ಮಾಜಿ ಸಚಿವರಾಗಿರ್ತಕ್ಕಂಥ ನಮ್ಮ ಎ.ಬಿ. ಪಾಟೀಲರು, ವಿನಯ್ ಕುಲಕರ್ಣಿ ಅವರು ಮತ್ತು ಉಳಿದಂತೆ ನಮ್ಮ ಬೆಳಗಾವಿ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳ ಜೊತೆಯಲ್ಲಿ ಹೊರಗಡೆಯಿಂದ ಬರುವಂಥ ಎಲ್ಲ ನಮ್ಮ ಜನಪ್ರತಿನಿಧಿಗಳು ನಾಳಿನ ಸಮಾವೇಶದಲ್ಲಿ ಭಾಗವಹಿಸಲಿದ್ದಾರೆ. ಸೌದತ್ತಿಯಲ್ಲಿ ಇದೇ ಪ್ರಥಮ ಬಾರಿಗೆ ಸುಮಾರು 80,000 ಜನಸಂಖ್ಯೆ ಹೊಂದಿರತಕ್ಕಂಥ, ಸುಮಾರು 60,000-70,000 ಮತದಾರ ಹೊಂದಿರತಕ್ಕಂಥ ಸೌದತ್ತಿಯಲ್ಲಿ ಇದುವರೆಗೂ ನಾವೆಂದೂ ಸಹ ಶಕ್ತಿ ಪ್ರದರ್ಶನವನ್ನು ಸಮಾವೇಶ ಮಾಡಿಲ್ಲ. ಮೀಸಲಾತಿ ಕಾವು ಏನು ಬೆಳಗಾವಿ ಜಿಲ್ಲೆಗೆ ಹೆಚ್ಚಾದ ಮೇಲೆ 19ನೇ ತಾರೀಕಿಗೆ ಮೀಸಲಾತಿ ಕೊಡ್ತೀವಿ ಅಂತೇಳಿ ಸರ್ಕಾರ ಕೊಟ್ಟ ಮಾತಿನ ಹಿನ್ನೆಲೆಯೊಳಗೆ ನಾವು ಸರ್ಕಾರಕ್ಕೆ ಒಂದು ಬಿಸಿ ಮುಟ್ಟಿಸಬೇಕು, ಸರ್ಕಾರಕ್ಕೆ ಒಂದು ಎಚ್ಚರವನ್ನು ನೀಡಬೇಕನ್ನೋ ಉದ್ದೇಶಕ್ಕೋಸ್ಕರವಾಗಿಯೇ ಸೌದತ್ತಿಯಲ್ಲಿನೇ 19ನೇ ತಾರೀಕಿಗೆ ನಾವು ಸಮಾವೇಶ ಮಾಡಲಾಗ್ತಾ ಇದೆ.